ವಸ್ತುನಿಷ್ಠವಾಗಿ ಚರ್ಚೆಗೆ ಹೋಗ್ತಾ ಇದ್ದೀನಿ ಸರ್ ಈಗ ಅಷ್ಟೊಂದು ನಂಬರ್ ಮುನ್ನೂರೈವತ್ತು ಹತ್ತು ಹತ್ತು ಹತ್ರ ಎಲ್ಲರೂ ಕೊಟ್ಟಿದಾರಲ್ಲ ಎನ್ ಡಿ ಎಗೆ ನಾವು ಮುಚ್ಕೊಂಡು ನಂಬೋದು ಏನು ಬೇಕಾಗಿಲ್ಲ ಉದಾಹರಣೆಗೆ ನಾವು ಲೆಕ್ಕಾಚಾರ ವಿಚಾರ ತಗೊಳ್ಳೋದಾದರೆ ಉತ್ತರ ಭಾರತದಲ್ಲಿ ಇಲ್ಲೂ ಇವತ್ತಿಗೂ ಕೂಡ ಬಿ ಜೆ ಪಿ ಹಿಡಿತ ಕಡಿಮೆ ಆಗಿಲ್ಲ ಯಾವುದೋ ಒಂದು ಎರಡು ಜಿಲ್ಲೆ ರಾಜ್ಯಗಳಲ್ಲಿ ಒಂದು ಐದಾರು ನಂಬರ್ ಕಡಿಮೆ ಆಗ್ಬೋದು ಅಂತ ಅಷ್ಟೇ ಹೇಳಿದ್ದಾರೆ ದಕ್ಷಿಣ ಭಾರತಕ್ಕೆ ಬರೋದಾದರೆ ನಿಮಗೆ ತೆಲಂಗಾಣದಲ್ಲಿ ಎಲ್ಲಿತ್ತು ಬಿ ಜೆ ಪಿ ಈ ಸರ್ತಿ ನಂಬರ್ ಕೊಟ್ಟಿದ್ದಾರೆ ಆಂಧ್ರದಲ್ಲಿತ್ತು ಬಿಜೆಪಿ ನಂಬರ್ ಕೊಟ್ಟಿದ್ದಾರೆ ತಮಿಳುನಾಡು ಕೇರಳದಲ್ಲೂ ನಂಬರ್ ಕೊಟ್ಟಿದ್ದಾರೆ ನಿಮಗೆ ಸಂಖ್ಯೆಗಳು ಕಂಡು ಬಂದಾಗ ಮುನ್ನೂರೈವತ್ತು ಆಶ್ಚರ್ಯ ಪಡೆದ್ರಲ್ಲಿ ಏನಿದೆ ಅಂತ ನನ್ನ ಪ್ರಶ್ನೆ ನೋಡಿ ಅರವಿಂದ್ ಈ ಬಿಫೋರ್ ಮೋದಿ ಕಮ್ಮಿಂಗ್ ಒಂದು ಸ್ಟೇಟ್ಮೆಂಟ್ ಇತ್ತು ಏನಂದರೆ ಯಾವಾಗಲೂ ಬಿಜೆಪಿಗೆ ನಾರ್ತ್ ವೆಸ್ಟ್ ಮಾನ್ಸೂನ್ ಸೌತ್ ಈಸ್ಟ್ ಡ್ರಾಟ್ ಅಂತ ಇಲೆಕ್ಷನ್ ಅಂದರೆ ನಾರ್ತ್ ಮತ್ತು ಈ ವೆಸ್ಟ್ ಅಲ್ಲಿ ನಾರ್ತ್ ಗೊತ್ತಾಯ್ತು ನಾರ್ತ್ ಸ್ಟೇಟ್ ಗೊತ್ತಾಯ್ತಾರೆ ಉತ್ತರ ಪ್ರದೇಶನ ನಿಮಗೆ ರಾಜಸ್ಥಾನ ಬಿಹಾರ ಗುಜರಾತ್ ಇದರಲ್ಲೆಲ್ಲ ನಾರ್ತ್ ವೆಸ್ಟ್ ಇಲ್ಲಿ ಸೌತ್ ಈಸ್ಟ್ ಈಸ್ಟಲ್ಲಿ ಬರ್ತಾರೆ ನಿಮಗೆ ಅಸ್ಸಾಮು ವೆಸ್ಟ್ ಬೆಂಗಾಲ್ ಇದು ಒರಿಸ್ಸಾ ಆಂಧ್ರ ಇದೆಲ್ಲ ತಾಗಿರುವ ರಾಜ್ಯಗಳು ಇಲ್ಲಿ ಏನೇ ಇರಲಿಲ್ಲ ಆಚೆ ಒಂದೊಂದು ಒಂದೊಂದು ಎಂ ಇರಲಿಲ್ಲ ಯಾವ ಗೌರ್ಮೆಂಟ್ ಇರಲಿಲ್ಲ ಈಗ ನಾರ್ತ್ ಈಸ್ಟ್ ಅಲ್ಲಿ ಹೆಚ್ಚಿನ ಗೌರ್ಮೆಂಟ್ ಬಿಜೆಪಿ ಆಗಿದೆ ವೆಸ್ಟ್ ಬೆಂಗಾಲ್ ದೇ ಆರ್ ಏನೋ ಲಾಸ್ಟ್ ಟೈಮ್ ಪವರ್ ಮಿಸ್ ಆಯ್ತು ಈ ಸಲ ಹೈಯಸ್ಟ್ ಸೀಟ್ ಅವರು ಬರ್ತಿನ ನಿಮ್ಮ ವರ್ಷಕ್ಕೆ ಬಂದ್ರೆ ಅಲ್ಲಿ ಸಲ ಪಾರ್ಲಿಮೆಂಟ್ ಎಲೆಕ್ಷನ್ ದೇರ್ ಸ್ವೀಪಿಂಗ್ ಅಂತ ಹೇಳ್ತಾರೆ ಅಸೆಂಬ್ಲಿ ಎಲೆಕ್ಷನ್ ನೆಕ್ ನೆಕ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಈಗ ಮಳೆಗಳು ಬರ್ದಲ್ಲ ಈಗ ಬರ್ಜೇರಿ ಮಳೆ ಬರ್ತದೆ ಆ ಮಳೆ ಎಲ್ಲಿ ತನಕ ಅಂದ್ರೆ ಅದು ಕೇರಳ ಬಂದಿದೆ ಈ ಸಲ ಬಂದಿದೆ ಎಲ್ಲಿ ತನಕ ಅಂದ್ರೆ ಎಂದೂ ಸ್ವಂತ ಬಲದಲ್ಲಿ ಅಕೌಂಟ್ ಓಪನ್ ಮಾಡಿದ ತಮಿಳ್ನಾಡು ಮತ್ತು ಕೇರಳದಲ್ಲಿನೂ ಕೂಡ ಈ ಸಲ ಅಕೌಂಟ್ ಮಾಡುವ ಇದು ಮತ್ತೆ ಅದೃಷ್ಟ ಅವರಿಗೆ ಎನ್ ಡಿ ಗೆ ಒಂದು ಹತ್ತು ಹದಿನೈದು ಸೀಟ್ ಈ ಸಲ ಆಂಧ್ರ ಪ್ರದೇಶ ಬರ್ತದೆ ಸೊ ಅವ್ರು ಎಲ್ಲಿ ಕಳ್ಕೊಳ್ತಾರ ನಾರ್ತ್ ಈಗ ಕೆಲವು ನಾರ್ತ್ ಸ್ಟೇಟ್ ಕಳತ್ಕೊಂಡು ನಾನು ಈಗ ನಿಮ್ಮ ಹತ್ರ ಮ್ಯಾಪ್ ನನ್ನ ಮೆಸೇಜ್ ಬಂತು ಶೆಟ್ಟರ್ ನೀವು ಆ ಮ್ಯಾಪ್ ಬಗ್ಗೆ ತೋರಿಸಿದ್ರಲ್ಲ ಬೇಕಾದ್ರೆ ಟಿವಿಗೆ ತೋರಿಸಲಿಕ್ಕೆ ಆದ್ರೆ ತೋರಿಸಿ ಅಂತ ಹೇಳಿದ್ರು ನೀವ್ ಅದು ಒಳ್ಳಲ್ಲಿ ತೋರಿಸ್ತಾರೆ ಅದು ಎಲ್ಲ ಆ ರೀತಿ ನಾರ್ತ್ ಮತ್ತು ವೆಸ್ಟ್ ಅಲ್ಲಿ ಕಳ್ಕೊಂಡು ಕೆಲವು ಸೀಟಿಗೆ ಮಹಾರಾಷ್ಟ್ರನ ರಾಜಸ್ಥಾನದಲ್ಲೆಲ್ಲ ಎಲ್ಲ ಈ ಸಲಕ್ಕೆ ಬಿಜೆಪಿ ಅವರಿಗೆ ಆ ಸೀಟ್ ಇಲ್ಲಿ ಕವರ್ ಅಪ್ ಆಗ್ತದೆ ಸೊ ಅವ್ರಿಗೆ ತ್ರೀ ನಾಟ್ ತ್ರೀ ಅಲ್ಲಿ ಲಾಸ್ಟ್ ಟೈಮ್ ಬಂದಕ್ಕೆ ಯಾವುದೇ ಕಮ್ಮಿ ನಾನು ಈಗಲೂ ಹೇಳ್ತೇನೆ ಮೈ ಫಿಗರ್ ಇಸ್ ಅರೌಂಡ್ ತ್ರೀ ಟರ್ ಈಗ ಸೌತ್ ಇಂಡಿಯಾ ಅಂತ ಬಂದಾಗ ನೀವ್ ಹೇಳ್ದಂಗೆ ಆಂಧ್ರಪ್ರದೇಶ ತೆಲಂಗಾಣದಲ್ಲಿ ಅವ್ರ ಖಾತೆ ತಗೋಬಹುದು ಇದೆ ಅವ್ರಿಗೆಲ್ಲ ಅಂತ ಕೇರಳ ಮತ್ತೆ ತಮಿಳುನಾಡು ಅಲ್ಲಿ ನನ್ನ ಪ್ರಕಾರ ಇವತ್ತು ಕೂಡ ಶೂನ್ಯನೇ ಮತಗಳಿಕೆಯಲ್ಲಿ ಒಂದ್ ಎರಡು ಪರ್ಸೆಂಟ್ ಹೆಚ್ಚಿಗೆ ಬಿಟ್ರೆ ಕರ್ನಾಟಕದಲ್ಲಿ ಸಿಂಗಲ್ ಡಿಜಿಟ್ ದಾಟಲ್ಲ ಬಿಜೆಪಿ ಇದು ಶತಸಿದ್ಧ ಯಾಕೆ ಹೇಳ್ತೀನಿ ಕೇಳಿ ಈಗ ನಾವು ಕೂಡ ಎಕ್ಸಿಟ್ ಪೋಲ್ ಅನ್ನ ಆಂತರಿಕವಾಗಿ ಕಾಂಗ್ರೆಸ್ ಪಕ್ಷ ಮಾಡಿದ್ವಿ ನಾವು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಯಾರ್ಯಾರು ಗ್ಯಾರಂಟಿ ಯೋಜನೆಗಳ ಬೆನಿಫಿಷಿಯರ್ ಇದ್ರು ಮಹಿಳೆಯರು ಹತ್ತಕ್ಕೆ ಏಳು ಜನ ಕಾಂಗ್ರೆಸ್ ಹಾಕಿದ್ದಾರೆ ಹತ್ತಕ್ಕೆ ಏಳು ಜನ ಎಪ್ಪತ್ತು ಪರ್ಸೆಂಟ್ ಮಹಿಳೆಯರು ಕಾಂಗ್ರೆಸ್ ಹಾಕಿದ್ದಾರೆ ಗ್ಯಾರಂಟಿ ಬೆನಿಫಿಷಿಯರ್ಸ್ ನೀವು ಅದ್ ಯಾವ್ದೇ ಲೆಕ್ಕ ಐವತ್ತು ನಾಲ್ಕು ಪರ್ಸೆಂಟ್ ಕರ್ನಾಟಕದಲ್ಲಿ ನಟರಾಜ್ ನಟರಾಜ್ಗೌಡ್ರೆ ನೀವು ಮಾಡಿದೀರ ನೀವು ಕರ್ನಾಟಕದಲ್ಲೇ ನೀವು ಇಡೀ ಇಂಡಿಯಾದಲ್ಲಿ ಮಾಡಿದ ಯಾಕಂದ್ರೆ ರಾಹುಲ್ ಗಾಂಧಿ ಅವ್ರ ನಂಬರೇ ಕೊಟ್ಬಿಟ್ರು ಟೂ ಫೈವ್ ಅಂತ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ನೀವು ಟೂ ನೈಂಟಿ ಫೈವ್ ನಿಮ್ 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 ಲೆಕ್ಕಾಚಾರ ನಾನು ಅದನ್ನ ತಪ್ಪು ಅಂತ ಹೇಳಲ್ಲ ಕರೆಕ್ಟ್ ಎಕ್ಸಿಟ್ ಪೋಲ್ ಬರೋ ತನಕ ಸುಮ್ಮನಿದ್ದು ಎಕ್ಸಿಟ್ ಪೋಲಲ್ಲಿ ಎಲ್ಲ ನಂಬರು ಎನ್ ಡಿ ಎ ಪರ ಹೋದಾಗ ಇಲ್ಲ ಇಲ್ಲ ಅದೆಲ್ಲ ನಮ್ದು ಟೂ ನೈಂಟಿ ಫೈವ್ ಅಂತ ಮೊದಲೇ ಮಾಡಬೇಕಾಗಿತ್ತು ಇಲ್ಲ ನಾವು ಸಿ ಈಗ ನಮ್ಮದು ಅಂಕಿಅಂಶ ಇತ್ತು ನಾವು ಅದು ಅಂತ ಇಲ್ಲ ನಾವು ಮುನ್ನೂರು ಮೂವತ್ತು ಅಂತ ಮುಂಚೆ ಅಂದ್ರೆ ಹೇಳ್ತಾ ಇದ್ವಿ ನಾವು ಅಸೆಸ್ ಮಾಡಿದ್ದು ಮುನ್ನೂರು ಮೂವತ್ತಕ್ಕೆ ಬಟ್ ಮೊನ್ನೆ ಅಸೆಸ್ ಮಾಡಿ ಇನ್ನೂರ ತೊಂಬತ್ತೈದಲ್ಲಿ ಇದ್ದಾರೆ ಯಾಕಂದ್ರೆ ಮಾಹಿತಿ ಇಲ್ಲ ಏನಂದ್ರೆ ನಂಬರ್ಸ್ ವ್ಯತ್ಯಾಸ ಈಗ ವ್ಯತ್ಯಾಸ ಇದೆ ಈ ವ್ಯತ್ಯಾಸ ಇದೆ ಈ ಎಕ್ಸಿಟ್ ಪೋಲು ಸೋಲಾಗುತ್ತೆ ಈ ಎಕ್ಸಿಟ್ ನೋಡಿ ಈಗ ಉತ್ತರ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಹರಿಯಾಣದಲ್ಲಿ ರೈತರ ಮೇಲೆ ಹಲ್ಲೆ ಆದಾಗ ಉತ್ ಹರಿಯಾಣ ಪಂಜಾಬ್ ದೆಹಲಿಯಲ್ಲಿ ಬಿಜೆಪಿ ವಿರುದ್ಧವಾಗಿ ಮತ ಹಾಕಿದ್ದಾರೆ ಜನ ರೈತರು ಹತ್ತು ಎಕ್ಸಿಟ್ ಪೋಲ್ಗಳಲ್ಲಿ ಗೌಡ್ರೆ ಇದೇ ಹತ್ತು ಎಕ್ಸಿಟ್ ಪೋಲ್ಗಳಲ್ಲಿ ಎಂಟು ಎಕ್ಸಿಟ್ ಪೋಲ್ ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದ್ರು ಕರೆಕ್ಟು ಅವಾಗ ನಿಮಗೆ ಪೂರಕ ವಾತಾವರಣ ಕಾಂಗ್ರೆಸ್ಗಿತ್ತು ಈಗ ಎನ್ ಡಿ ಎಲ್ಲ ಇಲ್ಲ ನೋಡಿ ಈಗ ನಂಬರ್ ಒನ್ ಪಾರ್ಟಿ ಬಿಜೆಪಿ ಆಗಬಹುದು ನಂಬರ್ ಒನ್ ಪಾರ್ಟಿ ಅತಿ ಸೀಟ್ಗಳು ಹೆಚ್ಚೆ ಪಡ್ಕೊಂಡು ಆದರೆ ಅವರು ಬಹುಮತದಲ್ಲಿ ಇರ್ತಾರೆ ಬಿಜೆಪಿ ಅನ್ನೋದು ಸುಳ್ಳು ಸಿ ಇದೊಳಗೆ ಈಗ ನಾನು ಹೇಳ್ತೀನಲ್ಲ ಮಹಿಳೆಯರು ವೋಟ್ ಹಾಕಲಿಲ್ಲ ಯಾಕಂದ್ರೆ ಬೆಲೆ ಏರಿಕೆಯಿಂದ ಅಲ್ಲ ಆಮೇಲೆ ಕೇಳಿ ರಾಜಸ್ಥಾನದ ಒಬ್ಬರು ಬಿಜೆಪಿ ಮಿನಿಸ್ಟರ್ ಇಲ್ಲ ರಾಜಸ್ಥಾನದ ಒಬ್ಬ ಬಿಜೆಪಿ ಮಿನಿಸ್ಟ್ರು ನಾವು ನಾನೂರು ಬಂದ್ರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಈ ಪದ ಇದೇ ಪದ ನಾವು ನಾನೂರು ಬಂದ್ರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ರಾಜಸ್ಥಾನದ ಮಿನಿಸ್ಟರ್ ಬಿಜೆಪಿ ಮಿನಿಸ್ಟರ್ ಏನಾಗಿದೆ ಉತ್ತರ ಭಾರತವನ್ನ ನಡೋದೇ ಹಾಕಿದ್ರೆ ನಟರಾಜ್ ಹೇಳಿಕೆ ನಮ್ದಲ್ಲ ಇದು ಬಿಡುತ್ತೆ ಬೇರೆ ವಿಷಯ ಒಬ್ರು ಎಂ ಪಿ ಹೇಳಿರ್ಬೋದ್ರಿ ಆ ತರ ಎಲ್ಲಾ ಪಾರ್ಟಿನಲ್ಲೂ ಇರ್ತಾರೆ ವ್ಯಕ್ತಿಗಳು ಸಂವಿಧಾನವನ್ನ ಬದಲಾವಣೆ ಮಾಡೋದೇ ಆಗಿದ್ರೆ ಈ ಹತ್ತು ವರ್ಷ ಏನ್ ಅವ್ರಿಗೆ ಅವಕಾಶ ಇತ್ತಲ್ಲ ಅವ್ರೇನ್ ಸುಮ್ಮನ್ ಕೊಡ್ತಿದ್ರ ಅಲ್ಲ ಪ್ರಯತ್ನ ಏನ್ ಬೇಕಾದ್ರೆ ಮಾಡ್ಲಿ ಈಗ ಕೇಳಿ ರಾಜಸ್ಥಾನದ ಸಿಟಿ ಮಿನಿಸ್ಟರ್ ಈ ಸರ್ಕಾರದ ಮಿನಿಸ್ಟರ್ ಹೇಳದ ಮೇಲೆ ಉತ್ತರ ಭಾರತ ಸ್ಟೇಟ್ಮೆಂಟ್ ಗಳನ್ನ ನೀವು ಒಪ್ಲೇ ಇಲ್ವಲ್ಲಪ್ಪ ಈಗ ಸ್ಯಾಮ್ ಪಿಟ್ರೋಡ ಇಲ್ಲಿನ ಹೇಳಿಕೆ ಒಪ್ಲಿಲ್ಲ ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಆಯ್ತು ಸಂವಿಧಾನವನ್ನ ಯಾರ್ಯಾರು ನಂಬುತ್ತಾರೆ ಯಾರ್ಯಾರು ಅದ್ ಗೌರವ ಕೊಡ್ತಾರೆ ಅವ್ರಲ್ಲ ನೀವು ಬೆಲೆ ಕೊಡ್ತೀರಾ ಪ್ರಧಾನಿ ಮೋದಿ ಅವರು ಒಪ್ಪನ್ನ ಬಹಿರಂಗ ಸಮಾವೇಶದಲ್ಲಿ ಹೇಳಿದ್ರು ನಾನು ಬದುಕಿರುವವರೆಗೂ ಕೂಡ ಸಂವಿಧಾನ ನಾನು ಬದುಕಿರೋ ತನಕ ಅಂತ ಅವ್ರು ಪದ ಬಳಸಲಿಲ್ಲ ಅಂಬೇಡ್ಕರ್ ಖುದ್ದು ಅಂಬೇಡ್ಕರ್ ಅವರೇ ಬಂದ್ರು ಕೂಡ ಸಂವಿಧಾನ ಬದಲಾವಣೆ ಮಾಡಕ್ ಆಗಲ್ಲ ಅಂತಂದ್ರು ಅದಕ್ಕೆ ಬೆಲೆ ಕೊಡ್ತೀರಾ ಅದೇ ಸತ್ಯ ಸತ್ಯ ಬದಲಾವಣೆ ಆಗಲ್ಲ ಈ ದೇಶದಲ್ಲಿ ಮೋದಿ ಅಲ್ಲ ಒಬ್ರು ಬಂದ್ರು ಮಾಡಲ್ಲ ಇಂಪ್ಯಾಕ್ಟ್ ಹೆಂಗಾಗುತ್ತೆ ನೋಡಿ ಅವರು ಈ ಸಂವಿಧಾನದ ರಕ್ಷಣೆಯ ಹೊಣೆ ಹೊತ್ತಿರುವಂತವರು ರಾಷ್ಟ್ರಪತಿಗಳು ಈ ಪಾರ್ಲಿಮೆಂಟ್ ಗೆ ರಾಷ್ಟ್ರಪತಿಗಳನ್ನೇ ಕರೆದಿಲಿಲ್ಲ ಅದೇ ಸಂವಿಧಾನ ಎಲ್ಲಾ ಇಂಪ್ಯಾಕ್ಟ್ ಆಗಿದೆ ಜನ ಧ್ವನಿ ಇಲ್ಲದವ್ರು ಇದಾರಲ್ಲ ನೀವು ಎಕ್ಸಿಟ್ ಪೋಲ್ ಹೋಗಿ ಕೇಳಿರ್ಬೋದು ಅವರ ಅಭಿಪ್ರಾಯ ಬೇರೆ ಹೇಳ್ಬೋದು ಆದ್ರೆ ಮತ ಹಾಕಿರೋದು ಮಾತ್ರ ಬಿಜೆಪಿ ವಿರುದ್ಧವಾಗಿ ಚಂದ್ರಶೇಖರ್ ಇಂಡಿಯಾ ಮೈತ್ರಿಗಳು ಪರವಾಗಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಅವರು ಹೊಳ್ಳೆದು ಹೇಳ್ತಾ ಇದ್ದಾರೆ ಈ ಕರಾವಳಿ ಭಾಗ ಇದೆ ವೆಸ್ಟ್ ಬೆಂಗಾಲು ಬಿಹಾರು ಒರಿಸ್ಸಾ ತೆಲಂಗಾಣ ಆಂಧ್ರ ತಮಿಳುನಾಡು ಕೇರಳ ಕರ್ನಾಟಕ ಒಂದು ಬಿಟ್ಬಿಟ್ಟು ಈ ಭಾಗದಲ್ಲಿ ಸುಮಾರು ಇನ್ನೂರ ಐವತ್ತು ಸೀಟ್ಗಳು ಇನ್ನೂರ ನಲವತ್ತೇಳು ಸೀಟ್ಗಳು ಅದರಲ್ಲಿ ಕಳೆದ ಬಾರಿ ನಮಗೆ ಬಂದಿದ್ದು ಕೇವಲ ನಲವತ್ತೇಳು ಸೀಟು ಈ ಬಾರಿ ಎಲ್ಲ ಕೊಡ್ತಾ ಇರತಕ್ಕಂಥ ಪ್ರೊಜಿಕ್ಷನ್ ನಲವತ್ತೇಳು ಸೀಟು ಅಡಿಷನ್ ಆಗುತ್ತೆ ಅಂತ ಬಿ ಜೆ ಅವರು ಸಾರಿ ಮೋದಿಯವರು ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ನಾನ್ನೂರನ್ನು ನಾವು ಪಾರ್ ಮಾಡ್ತೀವಿ ಅಂತ ಹೇಳಿದಾಗ ಎನ್ ಡಿ ಎ ಕಳೆದ ಬಾರಿ ನಮ್ಗೆ ಇದ್ದಿದ್ದೆಷ್ಟು ಇನ್ನು ಮುನ್ನೂರ ಐವತ್ಮೂರು ಬೇಕಾಗಿರೋದೆಷ್ಟು ಕೇವಲ ನಲವತ್ತೇಳು ಐನೂರ ನಲವತ್ತ್ ಕ್ಷೇತ್ರದಲ್ಲಿ ನಾಟ್ ಈವನ್ ಟೆನ್ ಪರ್ಸೆಂಟು ಇಟ್ಸ್ ವೆರಿ ಮಚ್ ಅಚೀವಬಲ್ ಟಾರ್ಗೆಟು ನಲವತ್ತೇಳು ಅದು ಇವ್ರು ಕೊಟ್ಟಿದ್ದ ಗುರಿ ಏನು ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಮತ್ತು ಇವರು ತಿಂತ್ಕೊಂಡು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ನಾವು ಎಪ್ಪತ್ತೊಂಬತ್ತು ಸೀಟ್ ಗೆಲ್ತೀವಿ ಎಂಬತ್ತರಲ್ಲಿ ಅಂತೇಳಿ ಹೋಸಿಗೆ ಗೆದ್ದಿದ್ದು ಎಷ್ಟು ಇವರು ಎಸ್ ಪಿ ಐದು ಕಾಂಗ್ರೆಸ್ಸು ಒಂದು ಆರು ಸೀಟ್ ಗೆದ್ದಿರೋರು ಎಪ್ಪತ್ತೊಂಬತ್ತು ಗೆಲ್ಬೋದಂತೆ ಮುನ್ನೂರೈವತ್ಮೂರು ಗೆದ್ದಿರೋರು ಇನ್ನು ನಲವತ್ತೇಳು ಅಡಿಷನ್ ಗೆಲ್ಲಕ್ಕಾಗಲ್ಲಂತೆ ಇಡೀ ದೇಶದಲ್ಲಿ ಇದು ವೆರಿ ಪ್ರಾಕ್ಟಿಕಲಿ ಪಾಸಿಬಲ್ ಅಂತಕ್ಕಂಥದ್ದು ಬಟ್ 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 ಅದು ಒಪ್ಕೊತೀನಿ ನಿಮ್ಮ ಮಾತು ನಾನು ಒಪ್ಕೋತೀನಿ ಗೌಡ್ರೆ ಈಗ ರೈತ ನೆಲ ಹಸನುಗೊಳಿಸ್ಬಿಟ್ಟು ಬೀಜವನ್ನು ಬಿತ್ತದ ಮೇಲೆ ಬೆಳೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ ಮನೆಯಲ್ಲೇ ಕುತ್ಕೊಂಡು ಬೆಳೆ ಬರಲಿಲ್ಲ ಬೆಳೆ ಬರಲಿಲ್ಲ ಬೆಳೆ ಬರಲಿಲ್ಲ ಅಂತಂದ್ರೆ ಬೆಳೆ ಬರುತ್ತಾ ಈಗ ಆ ಕೆಲಸನ ಅವರು ಮಾಡಿದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅವ್ರದ್ದು ಲಾಂಗ್ ಟರ್ಮ್ ಸ್ಟ್ರಾಟಜಿ ನಾನು ಆಗ ಹೇಳ್ತಿದ್ದೆ ನೀವು ಬರಕ್ಕೂ ಮೊದಲು ಹತ್ತು ವರ್ಷದ ಹಿಂದೆ ತಮಿಳ್ನಾಡಲ್ಲೋ ಕೇರಳದಲ್ಲೋ ಅವರು ಅಕೌಂಟ್ ಓಪನ್ ಮಾಡ್ತಾರೆ ಅಂತಂದ್ರೆ ನಕ್ ನಗ್ತಾ ಇದೆ ಇವತ್ತು ಅಟ್ಲೀಸ್ಟ್ ನೀವು ಹೇಳಿದಂಗೆ ಅವ್ರು ಬರದೇ ಇರಬಹುದು ನಂಬರ್ ಎರಡು ಪರ್ಸೆಂಟ್ ಜಾಸ್ತಿ ಆಗ್ಬಹುದು ಟಾಕ್ಸ್ ಇದೆಯಲ್ಲ ಮೂರ್ತ ಟಾಕ್ ಇದೆಯಲ್ಲ ಇನ್ನೈದು ವರ್ಷಕ್ಕೆ ಬರಬಹುದು ಬರಬಹುದು ಬಿಜೆಪಿ ಅವರ ಕಾನ್ಫಿಡೆನ್ಸ್ ಯಾವಾಗ್ಲೂ ಹಂಗೆ ಈ ವರ್ಷಕ್ಕೆ ಆಗಲ್ವಾ ನೆಕ್ಸ್ಟ್ ಟೈಮ್ ಗೆಲ್ಲೋ ಎಕ್ಸಾಂಪಲ್ ಅರವಿಂದ್ ವೆಸ್ಟ್ ಬೆನ್ ಮತ್ತು ತ್ರಿಪುರ ಕಮ್ಯುನಿಸ್ಟ್ ಬಿಜೆಪಿ ಹಿಟ್ ಮಾಡ್ತಾರೆ ಈ ಲೋಕದಲ್ಲಿ ಅಲ್ಲಿ ಹೋಗಿ ಇವರು ಪತ್ತೆ ಹಾರಿಸಿದ್ರಲ್ಲ ಕಮ್ಯುನಿಸ್ಟ್ ಸಿದ್ಧಾಂತಕ್ಕೆ ವಿರುದ್ಧ ವಿರುದ್ಧವಾಗಿ ಜನ ಕಮ್ಯುನಿಸ್ಟ್ ಸಿದ್ಧಾಂತ ಮತ್ತೆ ತೃಣಮೂಲ ಕಾಂಗ್ರೆಸ್ ವಿರುದ್ಧವಾಗಿ ಒಪ್ಕೊಂತವ್ರೆ ಸರ್ ಒಂದು ನಾನು ಶ್ವೇತ ನಟು ಬಿಜೆಪಿ ಅಂದ್ರೆ ಕಮ್ಯುನಿಸ್ಟ್ ಒಂದು ಉತ್ತರ ಕೊಡ್ಲಿಕ್ಕೆ ಉತ್ತರ ಬಯಸಲಿಕ್ಕೆ ಇಷ್ಟಪಡ್ತೇನೆ ಸಂವಿಧಾನವನ್ನ ವಿರೋಧಿಸ್ತವರಿಗೆ ಓಟ್ ಹಾಕಲ್ಲ ಅಂತಕ್ಕಂಥದ್ದು ಅವ್ರ ಮಾತನ್ನು ಹೋಗಿದ್ರೆ ಅದನ್ನ ಒಪ್ಪ ಒಪ್ಪಣ ಹೋಗಿದ್ರೆ ಸಂವಿಧಾನವನ್ನ ಸ್ಕ್ರಾಪ್ ಅಂದ್ರೆ ಅಮಾನತ್ ಮಾಡದಂತವರಿಗೆ ಶಾಶ್ವತ ಓಟ್ ಹಾಕಂಗಿಲ್ಲ ಎಪ್ಪತ್ತೈದರಲ್ಲಿ ಸಂವಿಧಾನವನ್ನ ಕಂಪ್ಲೀಟ್ ಸಸ್ಪೆಂಡ್ ಮಾಡಿದ್ರು ಇವರು ಆದ್ರೆ ಶಾಶ್ವತವಾಗಿ ಕಾಂಗ್ರೆಸ್ ಕೋಟಿ ಹಾಕೋಂಗಿಲ್ಲ ಈ ದೇಶದ ಜನಾಗರಲ್ಲಿ ಹೆಂಗ ಗೆದ್ದಿರಲ್ಲ ಅವರು ಮತ್ತೆ ಗೆದ್ದು ಬಂದ್ರೆ ದೇಶದಲ್ಲಿ ಇದ್ದಂತ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಂತ ಅಪ್ರತಿಮ ಗೆದ್ದ್ ನಟರಾಜ್ ಗೌಡ್ರೆ ಈಗ ಅದೊಂದೇ ಅಲ್ಲ ಅವ್ರ ಮೋದಿ ಮೇಲೆ ಬಂದ ಆರೋಪ ಇವರು ಹೇಳಿದಂಗೆ ಸಂವಿಧಾನ ಬದಲಾಯಿಸ್ತಾರೆ ಅಲ್ಲ ದೇಶದಲ್ಲಿ ನಿರುದ್ಯೋಗ ತಾಂಡವ ಬರ್ತಾ ಇದೆ ಬಿಜೆಪಿ ಶ್ರೀಮಂತರ ಪಕ್ಷ ಬಂದೆ ಬಂದೆ ಸರ್ ಒಂದು ಬ್ರೇಕ್ ತಗೋತೇನೆ ಬಿಜೆಪಿ ಶ್ರೀಮಂತರ ಪಕ್ಷ ಬಡವರಿಗೋಟ್ ಹಾಕಲ್ಲ ಮಹಿಳೆಯರು ಓಟ್ ಹಾಕಲ್ಲ ಎಲ್ಲದಕ್ಕೂ ಈಗ ಎಕ್ಸಿಟ್ ಪೋಲ್ ಏನ್ ಹೇಳ್ತಾ ಇದೆ ಹಾಗಾದ್ರೆ ಜನ ಇದನ್ನು ಒಪ್ಪಿಲ್ವಾ ಚರ್ಚೆ ಮುಂದುವರಿಸ್ತೀನಿ ಒಂದು ಪುಟ್ಟ ಬ್ರೇಕ್ ಅಂತ